ही गाइस वेलकम टू माय चैनल इवत नानु बूदगुंबळकाय ज्यूस हेग माड्कोळ्ळोदु अंत हेळ्कोड्ता इदीनि आरोग्यक्के तुंबा ओळ्ळेदिदु बीपी शुगर मत्ते वेट लॉस कूड इदु तुंबा हेल्पफुल आगिरुत्ते इंडाइजेशन प्रॉब्लम एनादरू इद्रे 1 ರಿಂದ 2 ದಿನ ಇದನ್ನ ನೀವು ತಗೊಂಡ್ರೆ ಸಾಕು ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗುತ್ತೆ ಬೆಳಗ್ಗೆ ನೀವು ಎದ್ದ ತಕ್ಷಣ ಈ ಜ್ಯೂಸ್ನ ಮಾಡ್ಕೊಂಡು ಕುಡಿಬೇಕು ಇದಾದಮೇಲೆ 1 ಗಂಟೆ ತನಕ ಯಾವುದೇ ಥರ ಕಾಫಿ ಟೀ ತಿಂಡಿ ನೀವು ಮಾಡೋಕ್ಕೆ ಹೋಗಬೇಡಿ ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡೋಣ ಮೊದಲು ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಆಮೇಲೆ ಇದ್ರ ಬೀಜ ಮತ್ತು ಸಿಪ್ಪೆನ ತೆಕ್ಕೊಳ್ಳಿ ಇದನ್ನು ಬರೀ ದೊಡ್ಡವರೇ ಕುಡಿಬೇಕು ಅಂತ ಏನಿಲ್ಲ ಮಕ್ಕಳು ಕೂಡ ಕುಡಿಸ್ಬೋದು ಮಕ್ಕಳು ಕುಡಿಸಿದ್ರೆ ಅವ್ರ ಬುದ್ಧಿ ತುಂಬ ಚುರುಕಾಗತ್ತೆ ಇದನ್ನು ಏಜ್ ಲಿಮಿಟ್ಸ್ ಇಲ್ಲ ಅವ್ರು ಕುಡಿಬೇಕು ಇವ್ರು ಕುಡಿಬಾರ್ದು ಅಂತ ಏನಿಲ್ಲ ನೋಡಿ ಈ ಥರ ಈ ಸೈಜಲ್ಲಿ ಕಟ್ ಮಾಡ್ಕೊಂಡ್ಮೇಲೆ ಬೀಜ ತೆಕ್ಕೊಳ್ಳಿ ಎಲ್ಲ ತೆಗೆದಿದ್ದಾಗಿದೆ ಇವಾಗ ಸಿಪ್ಪೆ ತಕ್ಕೊಳ್ಳೋಣ ಹಿಂದ್ಗಡೆದು ಮತ್ತು ಇದರಲ್ಲಿ ಇನ್ನೊಂದೇನು ಅಂದರೆ ನೀವು 1-2 ಡೇಸ್ 3 ಡೇಸ್ ಕುಡಿದ ತಕ್ಷಣ ನಿಮಗೆ ಇದ್ರ ಡಿಫ್ರೆನ್ಸ್ ಗೊತ್ತಾಗತ್ತೆ ಇದೇನು ಕೆಲಸ ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ನಾವು ಕಂಟಿನ್ಯೂಸ್ ಆಗಿ ಇದನ್ನು ಹತ್ತತ್ರ 2 ತಿಂಗಳಾಗ್ತಾ ಬಂತು ತುಂಬ ಹೆಲ್ಪ್ಫುಲ್ ಇದು ಹೆಲ್ತ್ಗೆ ತುಂಬ ಆ್ಯಕ್ಟಿವ್ ಆಗಿ ಕೂಡ ಇಡುತ್ತೆ ನಿಮ್ಮನ್ನು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಒಂದು ಮಿಕ್ಸರ್ ಜಾರ್ಗೆ ಕಟ್ ಮಾಡಿ ಇಷ್ಟು ಸಣ್ಣದಾಗಿ ಪೀಸ್ ಕಟ್ ಮಾಡಿಕೊಂಡ್ರೆ ಸಾಕು ಇದನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಒಂದು 2-3 ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದು ಪೇಸ್ಟ್ ಆಗತ್ತಲ್ಲ ಇವಾಗ ಒಂದು ಕೆಳಗಡೆ ಪಾತ್ರೆ ಇಟ್ಬಿಟ್ಟು ಅದಕ್ಕೊಂದು ಕಾಟನ್ ಬಟ್ಟೆ ಇಟ್ಬಿಟ್ಟು ಇದನ್ನು ನೀವು ಸೋಸೋದಕ್ಕೆ ಹಾಕ್ಕೊಳ್ಳಿ ಇದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಬಟ್ಟೆ ಎತ್ತಿಟ್ಕೊಳ್ಳಿ ನೀವು ನೋಡಿ ಇದನ್ನು ಹಾಕಿಬಿಟ್ಟು ಹಿಂಡಿ ಎಳೆ ಬೂದ್ಗುಂಬಳಕಾಯಿ ಆಗಿದ್ರೆ ತುಂಬ ನೀರು ಬರುತ್ತೆ ನಾನು ಅರ್ಧ ಅಷ್ಟೇ ತೊಗೊಂಡಿರೋದು ಅರ್ಧ ಯೂಸ್ ಮಾಡಿದ್ರೆ ಒಂದ್ಸತಿ 3 ಜನ ಆರಾಮಾಗಿ ಕುಡಿಬೋದು ಇದನ್ನು ಬಲ್ತಿದ್ದಾಗಿದ್ದರೆ ಅಷ್ಟು ನೀರು ಬರೋದಿಲ್ಲ ಇದರಲ್ಲಿ ಜ್ಯೂಸ್ ಬರೋದಿಲ್ಲ ಸೊ ನೋಡಿ ನಾನು ಅರ್ಧ ಅಷ್ಟೇ ಇನ್ನರ್ಧ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾರನೇ ದಿನಕ್ಕೆ ನಾನು ಯೂಸ್ ಮಾಡ್ಕೋತೀನಿ ನೋಡಿ ಇದು ಇದರಲ್ಲಿ ಇವಾಗ ಕಷ್ಟ ಬರುತ್ತಲ್ಲ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ್ದಿರುತ್ತಲ್ಲ ಅದನ್ನು ಗ್ರೈಂಡ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಹಿಂಡ್ಕೊಳ್ಳಿ ಮತ್ತು ಸಣ್ಣ ಸಣ್ಣ ಲೋಟದಲ್ಲಿ ಬರೋದಿಲ್ಲ ದೊಡ್ಡ ದೊಡ್ಡ ಲೋಟದಲ್ಲೇ 3 ಲೋಟ ಜ್ಯೂಸ್ ಬರುತ್ತೆ ಇದು ಈಗಿದಕ್ಕೆ ಒಂದು ಲೋಟಕ್ಕೆ ನೀವು ಜೇನುತುಪ್ಪ ಹಾಕ್ಕೊಳ್ಳಿ ಇದನ್ನು ಹಾಗೆ ಕುಡಿಯೋ ಹಂಗಿಲ್ಲ ಜೇನುತುಪ್ಪ ಅಥವಾ ಪೆಪ್ಪರ್ ಪುಡಿ ಕಾಳುಮೆಣಸಿನ ಪುಡಿನ ನೀವು ಹಾಕ್ಕೋಬೇಕು ಇಲ್ಲಾಂದರೆ ತುಂಬ ಕೋಲ್ಡ್ ಆಗಿಬಿಡತ್ತೆ ಮತ್ತು ಇದ್ರ ಟೇಸ್ಟು ಕೂಡ ಸೌತೆಕಾಯಿ ಜ್ಯೂಸ್ ಕುಡ್ದಂಗೆ ಇರುತ್ತೆ ಏನು ಬೇರೆ ಥರ ಒಗ್ರೊಗ್ರಾಗಲಿ ಅಥವಾ ಕಹಿಯಾಗಲಿ ಇರೋದಿಲ್ಲ ಸೊ ಇವಾಗ ನಾನು 2ಕ್ಕೂ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಜಾಸ್ತಿ ಬೇಡ ನೆಕ್ಸ್ಟ್ ಇದನ್ನು ಸೋಸ್ಕೊಂಡು ಹಾಕ್ಕೊಳ್ಳಿ ಏನಾದರೂ ಎಕ್ಸ್ಟ್ರಾ ಅದರ ತರಳೇನಾದರೂ ಇದ್ದರೆ ಬರಲಿ ಅಂತ ಅಷ್ಟೇ ಆಲ್ಮೋಸ್ಟ್ ಏನೂ ಇರೋದಿಲ್ಲ ಆದ್ರೂ ಒಂದ್ಸರಿ ಸೋಸ್ಕೊಂಡು ಮಾಡ್ಕೊಳ್ಳೋದು ಇದನ್ನು ಡೈಲಿ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಆರೋಗ್ಯಕ್ಕೊಳ್ಳೇದು ಇದ್ರ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಇವತ್ತು ನಾನು ಮಾಡಿದ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ